ಚಿಕ್ಕಮಗಳೂರಿನಲ್ಲಿ ಮುಗಿಯದ ದತ್ತಪೀಠ ಸಂಘರ್ಷ. ದತ್ತ ಜಯಂತಿ ಮುಗಿದ್ರೂ ತಾರಕಕ್ಕೇರಿದ ಅರ್ಚಕರ ವಿವಾದ. ದತ್ತ ಮಂದಿರದಲ್ಲಿ ಹಿಂದೂ ಅರ್ಚಕರ ಪೂಜೆಗೆ ವಿರೋಧ. ಅರ್ಚಕರ ಪೂಜೆ ಅಸಿಂಧುಗೊಳಿಸುವಂತೆ ಮುಸ್ಲಿಮರು ಒತ್ತಾಯಿಸಿದ. ಈ ಹಿಂದಿನ ಪದ್ಧತಿಯನ್ನೇ ಮುಂದುವರಿಸಬೇಕು ಅಂತ ಆಗ್ರಹಿಸಿದ. ಮೂರು ದಿನಕ್ಕೆ ಮಾತ್ರ ಅರ್ಚಕರ ಪೂಜೆ ಅಂತ ಕೋರ್ಟ್ ಹೇಳಿದೆ. ದತ್ತ ಜಯಂತಿ ಮುಗಿದ್ರೂ ಅರ್ಚಕರಿಂದ ಪೂಜೆ ಮಾಡಿಸ್ತಿದ್ದಾರೆ. ದತ್ತಪೀಠದಲ್ಲಿ ಮುಜಾವರ್ ಮಾತ್ರ ಪೂಜೆ ಮಾಡಬೇಕು. ದತ್ತಪೀಠದ ವಿವಾದಕ್ಕೆ ಶಾಸಕ ಸೆಟಿ ರವಿ ಕಾರಣ ಅಂತ ಆರೋಪಿಸಿ ಅರ್ಚಕರ ಪೂಜೆ ಅಸಿಂಧುಗೊಳಿಸುವಂತೆ ಮುಸ್ಲಿಮರು ಒತ್ತಾಯಿಸಿದ್ದು ಮತ್ತೆ ವಿವಾದ ಏರ್ಪಟ್ಟಿದೆ. ಕೂಡಲೇ ಹಿಂದೂ ಅರ್ಚಕರ ಪೂಜೆಯನ್ನು ನಿಲ್ಲಿಸುವಂತೆ ಆಗ್ರಹಿಸ್ತಾ ಇದೆ. ಜಿಲ್ಲಾಡಳಿತ ಕೋರ್ಟ್ ಆದೇಶ ಉಲ್ಲಂಘಿಸಿದೆ ಅಂತ ಆರೋಪಿಸ್ತಾ ಇದೆ. ನ್ಯಾಯಾಂಗ ನಿಂದನೆಯ ಕೇಸ್ ದಾಖಲಿಸುವುದಾಗಿ ಎಚ್ಚರಿಸ್ತಾ ಇದೆ. ಚಿಕ್ಕಮೂರು ಸಮಾಜನೇ ಬಂದ್ಬಿಟ್ಟು ಶುಕ್ರವಾರ ಲೆಟ್ರ್ ಕೊಟ್ಟೋಗಿತ್ತು. ನಾವು ಅದ್ರ ಪ್ರತಿಕ್ರಿಯೆ ಕೊಡಿ ಅಂತ ಕೇಳಿದ್ವಿ, ಆದರೆ ಇವತ್ತವ್ರು ಇನ್ನೂ ಕೊಟ್ಟಿಲ್ಲ. ಆದರೆ ಅವ್ರ ಮಾತಲ್ಲಿ ಅವ್ರು ಮಾತು ಹೇಳಿದ್ರು, ಕೋರ್ಟಿಗೆ ಹೋಗ್ಬಿಟ್ಟು ಕೋರ್ಟಿಗೆ ಫೈಲ್ ಮಾಡಿ ಅಂತ ಕೇಳಿದೆ. ವಿಚಾರ ಏನು ಅಂತ ಹೇಳಿದ್ರೆ ಸಿಂಪಲ್ ವಿಚಾರ, ಅವತ್ತು ಹೇಳ್ತಿರೋ ಅಷ್ಟೇ, ಇವತ್ತು ಹೇಳ್ತಿರೋ, ನಾಳೆ ಹೇಳ್ತಿರೋ ಅಷ್ಟೇ. ಇವರು ಸ್ವಚ್ಛ ಕೋರ್ಟಿನ ಆದೇಶವನ್ನು ಉಲ್ಲಂಘನೆ ಮಾಡಿದ್ದಾರೆ. ಅದು ಯಾವ ರೀತಿ ಅಂತ ಹೇಳಿದ್ದಾರೆ, ಇವರು ಆಡಳಿತ ಸಮಿತಿಯನ್ನು 24ನೇ ತಾರೀಕು 11ನೇ ತಿಂಗಳಿಗೆ ಒಂದು ಸಮಿತಿ ರಚನೆ ಮಾಡಬೇಕಂತ ಸರ್ಕಾರಕ್ಕೆ ಮತ್ತು ಕೋರ್ಟಿಗೆ ಕಾಪಿ ಕಳಿಸಿದ್ದಾರೆ. ಕೋರ್ಟು ಅದರ ಬೇಸಿಸ್ ಮೇಲೆ ಯಾವುದೇ ರೀತಿ ಈ ಸಮಿತಿಯನ್ನು ನೀವು ಆಡಳಿತ ಕೊಡಿ ಅಂತ ಕೋರ್ಟ್ ಇವರಿಗೆ ಡೈರೆಕ್ಷನ್ಸ್ ಕೊಟ್ಟಿಲ್ಲ. ಬಟ್ ಸರ್ಕಾರ ಡೈರೆಕ್ಷನ್ಸ್ ಕೊಟ್ಟಿದೆ. ಓಕೆ, ಡಿ ಸಿ ಅವರು ಹೇಳ್ತಾರೆ ಸರ್ಕಾರ ಡೈರೆಕ್ಷನ್ ಕೊಟ್ಟಿದೆ ಅಂತ ಹೇಳ್ತಾರೆ. ಆದರೆ ಸರ್ಕಾರ ಇವರಿಗೆ ಡೈರೆಕ್ಷನ್ಸು ಆಡಳಿತ ಸಮಿತಿ ಕೊಟ್ಟಿದ್ದರೆ, ವ್ಯವಸ್ಥಾಪಕ ಸಮಿತಿಗೆ ಕೊಟ್ಟಿದ್ದರೆ, ಇವ್ರು ಮತ್ತೆ ಯಾಕೆ ದತ್ತ ಜಯಂತಿಗೆ 3 ದಿವಸ ಕೇಳ್ತಿರುವಂತ ನನ್ನ ಪ್ರಶ್ನೆ. ಡಿ ಸಿ ಅವರಿಗೆ ದತ್ತ ಮಂದಿರದಲ್ಲಿ ಅರ್ಚಕರ ಪೂಜೆಗೆ ಈ ರೀತಿ ವಿರೋಧ ಬಂದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಆದೇಶದ ಅನ್ವಯ ಅರ್ಚಕರಿಂದ ಪೂಜೆ, ಸರ್ಕಾರದ ನಿರ್ದೇಶನದಂತೆಯೇ ಎಲ್ಲವೂ ನಡೀತಾ ಇದೆ. ಮುಸ್ಲಿಂ ಮುಖಂಡರ ಆರೋಪಕ್ಕೆ ಜಿಲ್ಲಾಧಿಕಾರಿ ರಮೇಶ್ ಸ್ಪಷ್ಟನೆ. ಅರ್ಚಕರಿಂದ ಶಾಶ್ವತ ಪೂಜೆ ಅಂತಲೇ ಆದೇಶದಲ್ಲಿ ಉಲ್ಲೇಖವಾಗಿದೆ. ದತ್ತ ಮಂದಿರಕ್ಕೆ ಶಾಶ್ವತವಾಗಿ ಅರ್ಚಕರ ನೇಮಕ ಆಗುತ್ತೆ ಎಂದಿದ್ದಾರೆ ಡಿ ಸಿ ರಮೇಶ್. ದತ್ತ ಜಯಂತಿ ಆಚರಣೆ ಮಾಡ್ತೀವಿ ಅನ್ನುವಂಥ ಸಬ್ಮಿಷನ್ನು ಹೈಕೋರ್ಟ್ ಅಡ್ವೊಕೇಟ್ ಮಾಡಿದ್ರು. ಆ 3 ದಿನಗಳು ದತ್ತ ಜಯಂತಿಯನ್ನು ಆಚರಣೆ ಮಾಡಬಹುದು ಅಂತ ಮಾನ್ಯ ನ್ಯಾಯಾಲಯ ಹೇಳಿದೆ. 3 ದಿನ ದತ್ತ ಜಯಂತಿ ಆಚರಣೆ ಮಾಡಿದ್ದೀವಿ. ಆ 3 ದಿನ ದತ್ತ ಜಯಂತಿ ಆಚರಣೆಯಲ್ಲಿ ಹಿಂದೂ ಧಾರ್ಮಿಕ ಪದ್ಧತಿಯಂತೆ ಪೂಜೆ ಇತ್ಯಾದಿ ಮಾಡಲಿಕ್ಕೆ ಹೈಕೋರ್ಟ್ ಅನುಮತಿ ಕೊಟ್ಟಿತ್ತು, ಅದರ ಪ್ರಕಾರ ಮಾಡಿದ್ದೀವಿ. ಅರ್ಚಕರ ವಿಚಾರವಾಗಿ 3 ದಿವಸ 4 ದಿವಸ ಅಂತ ಇಲ್ಲ, ಸರ್ಕಾರಿ ಆದೇಶದಲ್ಲಿ 19/7/2022 ಸರ್ಕಾರಿ ಆದೇಶದಲ್ಲಿ ಭಾಳ ಸ್ಪಷ್ಟವಾಗಿದೆ. ಅರ್ಚಕರನ್ನು ನೇಮಕಾತಿ ಮಾಡಬೇಕು, ಪರ್ಮನೆಂಟ್ ಬೇಸಿಸಲ್ಲಿ ನೇಮಕ ಮಾಡಬೇಕು ಅಂತಿದೆ. ಆದರೆ ಸದ್ಯದಲ್ಲೇ ತಾತ್ಕಾಲಿಕ ನೆಲೆಯಲ್ಲಿ ನೇಮಕ ಮಾಡಿದ್ದೀವಿ. ಮುಂದಿನ ದಿನಾಂಕದ ಸದ್ಯದಲ್ಲೇ ನಿಯಮ 12ರ ಪ್ರಕಾರ ಒಂದು ನೋಟಿಫಿಕೇಷನ್ ಮಾಡಬೇಕು, ಅರ್ಜಿಗಳನ್ನ ಆಹ್ವಾನ ಮಾಡಬೇಕು, ಅರ್ಜಿಗಳನ್ನ ಸ್ಕ್ರೂಟನೈಸ್ ಮಾಡಬೇಕು, ನಂತರ ಯಾರು ಅರ್ಜಿ ಹಾಕ್ತಾರೋ ಎಲ್ಲ ಅರ್ಜಿಗಳನ್ನು ಪರಿಶೀಲನೆ ಮಾಡಿ ಶಾಶ್ವತ ನೆಲೆಯಲ್ಲಿ ಅರ್ಚಕರ ನೇಮಕಾತಿ ಆಗತ್ತೆ. ಇದು ಸರ್ಕಾರ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ. ನಮ್ಮ ಪ್ರತಿನಿಧಿ ಯಾವ್ದು ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ದತ್ತ ಜಯಂತಿ ಮುಗಿದ್ರೂ ಕೂಡ ಸಂಘರ್ಷಗಳು ಮುಂದುವರಿತಾ ಇದೆ. ಈಗ ಡಿ ಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಇದಾದ ಮೇಲೆ ಏನ್ ಬೆಳವಣಿಗೆಗಳಾಗ್ತಿದೆ ಅಂತ. ಪ್ರತಿಮಾ, ಖಂಡಿತವಾಗ್ಲೂ ಕೂಡ ದತ್ತ ಜಯಂತಿ, ಈ ಬಾರಿಯ ದತ್ತ ಜಯಂತಿ ಮುಗಿದಿದ್ರು ಕೂಡ ವಿವಾದ ಇನ್ನೂ ಕೂಡ ಮುಗಿಯುವ ಹಂತಕ್ಕೆ ಇನ್ನೂ ಕೂಡ ಬಂದಿಲ್ಲ. ಈಗಾಗಲೇ ಹಿಂದೂ ಅರ್ಚಕರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿನಿತ್ಯವೂ ಕೂಡ ಮುಸ್ಲಿಂ ಮುಖಂಡರು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಈ ಹಿಂದಿನ ಪದ್ಧತಿ ಏನಿತ್ತು, ಮುಜಾವರ್ ನೇತೃತ್ವದಲ್ಲಿ ಪೂಜೆ ಆಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಅಲ್ಲದೆ ಅಲ್ಲಿ ದತ್ತಪೀಠದಲ್ಲಿ ಈಗ ಮುಜಾವರ್ ಮತ್ತು ಅರ್ಚಕರ ನಡುವೆ ಅಂದರೆ ಕಳೆದ ಒಂದು 2-3 ದಿನಗಳ ಹಿಂದೆ ಒಂದು ಸಣ್ಣದಾದಂಥ ಮನಸ್ತಾಪವೂ ಕೂಡ ಕಾರಣವಾಗಿತ್ತು. ಯಾಕೆಂದರೆ ಹಿಂದೂ ಅರ್ಚಕರು ನೀಡುವಂಥ ತೀರ್ಥವನ್ನು ಕೆಲವರು ಒಪ್ತಾ ಇರಲಿಲ್ಲ. ಹಾಗಾಗಿ ಈಗ ಒಂದು ಎಲ್ಲ ಒಂದು ಕಡೆ ವಿವಾದ ಏರ್ಪಟ್ಟಿತ್ತು. ತಕ್ಷಣ ಜಿಲ್ಲಾಧಿಕಾರಿಗಳು ಹಾಗೆಯೇ ಮುಜರಾಯಿ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಅಲ್ಲಿಗೆ ತೆರಳಿ ಅದನ್ನು ಒಂದು ರೀತಿ ಮುಜಾವರಿಗೆ ಪ್ರತ್ಯೇಕವಾದಂಥ ಸ್ಥಳ, ಹಾಗೆಯೇ ಹಿಂದೂ ಅರ್ಚಕರಿಗೆ ಒಂದು ಪ್ರತ್ಯೇಕವಾದಂಥ ಸ್ಥಳವನ್ನು ಕೂಡ ನೀಡಿದರು. ಇದರ ಬದಲಾಗಿ ಈಗ ಒಂದು ಹೊಸದಾದ
ಯಾವುದಾದ ಮುಸ್ಲಿಂ ಮುಖಂಡರು ಪ್ರತಿನಿತ್ಯವೂ ಕೂಡ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು, ಹಿಂದೂ ಅರ್ಚಕರ ನೇಮಕ ಏನಿದೆ ಅದು 3 ದಿನಗಳಿಗೆ ಮಾತ್ರ ಸೀಮಿತವಾಗಿರುವಂಥದ್ದು, ಅದನ್ನು ಮುಂದುವರೆದು ಈಗಾಗಲೇ ಜಿಲ್ಲಾಧಿಕಾರಿಗಳು ಅದನ್ನು ಮತ್ತೆ ಮುಂದುವರೆಸ್ತಾ ಇದ್ದಾರೆ, ಜಿಲ್ಲಾಡಳಿತ ಮುಂದುವರೆಸ್ತಿದೆ ಅನ್ನೋ ಮನವಿಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು. ಹಾಗಾಗಿ ಮುಸ್ಲಿಂ ಮುಖಂಡರ ಒಂದು ಪ್ರಮುಖವಾದ ಒತ್ತಾಯ, ಹಿಂದೂ ಅರ್ಚಕರ ನೇಮಕ ಏನಿದೆ ಅದು 3 ದಿನಕ್ಕೆ ಮಾತ್ರ ಸೀಮಿತ ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಜಿಲ್ಲಾಡಳಿತವು ಕೂಡ ಸ್ಪಷ್ಟವಾದಂಥ ಉತ್ತರವನ್ನು ಕೂಡ ಕೊಟ್ಟಿರುವಂಥದ್ದು. ಹೈಕೋರ್ಟ್ನ ನಿರ್ದೇಶನ ಹಿನ್ನೆಲೆಯಲ್ಲಿ ಸರ್ಕಾರ ಹಿಂದೂ ಅರ್ಚಕರ ನೇಮಕ ಮಾಡಿರುವಂಥದ್ದು, 3 ದಿನ ಮಾತ್ರ ದತ್ತ ಜಯಂತಿಗೆ ಒಂದು ಅವಕಾಶವನ್ನು ಕೂಡ ಕೊಡಲಾಗಿತ್ತು. ಅದರ ಅನ್ವಯ ಸರ್ಕಾರದ ಆದೇಶ ಮತ್ತು ಕೋರ್ಟ್ನ ನಿರ್ದೇಶನ ಏನಿದೆ ಅದರ ಆದೇಶದ ಪ್ರಕಾರವೇ ಈ ಬಾರಿಯ ದತ್ತ ಜಯಂತಿ ಕೂಡ ಮಾಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ 3 ದಿನ ಮಾತ್ರ ದತ್ತ ಜಯಂತಿ ಉತ್ಸವವನ್ನು ಕೂಡ ಮಾಡಿರುವಂಥದ್ದು. ಹಿಂದೂ ಅರ್ಚಕರ ನೇಮಕ ಏನಿದೆ, ಸರ್ಕಾರ ಹೈಕೋರ್ಟ್ನ ನಿರ್ದೇಶನದಂತೆ ಸರ್ಕಾರ ಹಿಂದೂ ಅರ್ಚಕರ ನೇಮಕವನ್ನು ಕೂಡ ಮಾಡಿರುವಂಥದ್ದು. ಅದು ದತ್ತ ಜಯಂತಿಗೆ ತಾತ್ಕಾಲಿಕವಾಗಿ ಹಿಂದೂ ಅರ್ಚಕರ ನೇಮಕ ಮಾಡಿರುವಂಥದ್ದು. ಇನ್ನು ಉಳಿದಂತೆ ಈಗ ಶೀಘ್ರದಲ್ಲೇ ಒಂದು ಅದು ತಾತ್ಕಾಲಿಕವಾಗಿ ನೇಮಕವಾಗಿರುವಂಥ ಹಿಂದೂ ಅರ್ಚಕರನ್ನು ಕಾಯಂಗೊಳಿಸುವ ನಿಟ್ಟಿನಲ್ಲೂ ಕೂಡ ಈ ಜಿಲ್ಲಾಡಳಿತ ಹಾಗೆ ಸರ್ಕಾರ ಮುಂದಾಗಿರುವಂಥದ್ದು. ಈ ಎಲ್ಲ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡರು ಪ್ರತಿನಿತ್ಯವೂ ಕೂಡ ಜಿಲ್ಲಾಧಿಕಾರಿಗಳ ಒಂದು ಮನವಿಯನ್ನು ಕೂಡ ಸಲ್ಲಿಸ್ತಾ ಇರುವಂಥದ್ದು, ಹಿಂದೂ ಅರ್ಚಕರ ಪೂಜೆಯನ್ನು ಅಲ್ಲಿ ನಿಲ್ಲಿಸಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡ್ತಾ ಇರುವಂಥದ್ದು. ಇದಕ್ಕೆ ಪ್ರತಿಯಾಗಿ ಜಿಲ್ಲಾಧಿಕಾರಿಗಳು ಕೂಡ ಮುಸ್ಲಿಂ ಮುಖಂಡರಿಗೆ ಒಂದು ಎಲ್ಲ ಕೋರ್ಟ್ನ ಆದೇಶ ಮತ್ತು ಸರ್ಕಾರದ ಆದೇಶವನ್ನು ಪ್ರತಿಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸಿದ್ರೆ ಒಟ್ಟಾರೆ ಆ ದತ್ತ ಜಯಂತಿ ಮುಗಿದ್ರೂ ಕೂಡ ಈ ವಿವಾದ ಎಲ್ಲ ಒಂದು ಕಡೆ ತಣ್ಣಗಾಗುವಂಥ ಲಕ್ಷಣ ಕಾಣ್ತಾ ಇಲ್ಲ. ಅಲ್ಲದೆ ಈಗಾಗಲೇ ಮಳೆಯ ಪ್ರಕರಣವನ್ನು ಕೂಡ ಗಮನಿಸಿದ್ರೆ ಮಳೆಯನ್ನು ಹಾಕಿದಂಥವರು ಕೂಡ PFI ಮತ್ತು STPI ಸಂಘಟನೆ ಹಿನ್ನೆಲೆಯಲ್ಲಿ ಉಳ್ಳವರು ಅಂತವನ್ನು ಕೂಡ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು. ಪ್ರತಿಮಾ, ಥ್ಯಾಂಕ್ಸ್ ಕಿರಣ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.